ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏನಾಗಿರ್ಬೋದು ಇದೇನಿದು? ಡಬಲ್ ಧಮಾಕ ಇರೋ ಹಾಗಿದೆಯಲ್ಲ. ಅಯ್ಯಯ್ಯೋ, ಈ ವಿಕ್ಕಿ ಇಷ್ಟೊತ್ತಾದ್ರೂ ಎದ್ದಿಲ್ಲ ಅನ್ನೋದು ನೋಡಿದ್ರೆ ರಾತ್ರಿ ಎಲ್ಲ ದುರ್ಗೆಯಿಂದ ನಿದ್ದೆ ಮಾಡಿಲ್ಲ ಅಂತ ಅನ್ಸುತ್ತೆ. ಅಥವಾ ಹೋಗಿಬಿಟ್ನ? ಹೋಗ್ಬಿಟ್ನ ವಿಕ್ಕಿ? ಹೋಗ್ಬಿಟ್ನ? ಇಲ್ಲ ಇಲ್ಲ, ವಿಕ್ಕಿ ಹೋಗ್ಬಿಟ್ರೆ ಅದು ನನ್ ಮೇಲೆ ಬಂದ್ಬಿಡುತ್ತೆ. ಇಲ್ಲ ಇಲ್ಲ, ಅವನ್ಗೇನು ಆಗಿರೋದಿಲ್ಲ, ತುರ್ಕೆಯಿಂದ ನಿದ್ದೆ ಮಾಡಿರೋದಿಲ್ಲ, ಅದಕ್ಕೆ ಮಲಗಿರ್ತಾನ ಅಷ್ಟೇ. ಹಾ, ಕಾಫಿ ಬೇಕು ಅಂತ ಹೇಳಿದ್ರೆ ಗ್ರೀನ್ ಟೀ ಮಾಡಿಟ್ಟಿದ್ದಾಳೆ. ಇಡಿಯಟ್. ಮಾರ್ನಿಂಗ್ ಸಮುದ್ರ. ಸಮುದ್ರ, ಸಮುದ್ರ, ನಿನ್ಗೋಸ್ಕರ ಗ್ರೀನ್ ಟೀ ಮಾಡಿದ್ದೀನಿ, ಸ್ಪೆಷಲ್ ಆಗಿ ಮಾಡಿದ್ದೀನಿ, ತಗೋ ಸಮುದ್ರ. ಸ್ಪೆಷಲ್ ಟೀನಾ? ಯಾಕೆ? ಓ, ನಾನು ಹಾಗೆ ಹೇಳದ್ನ ಸಮುದ್ರ? ಏನಿಲ್ಲ, ನೀನು ಆಫೀಸ್ಗೆ ಹೋಗ್ತಾ ಇದೆಯಲ್ಲ, ಈ ಸ್ಪೆಷಲ್ ಟೀನ ಕುಡ್ಕೊಂಡು ಹೋದ್ರೆ ರಿಫ್ರೆಶಿಂಗ್ ಆಗಿರುತ್ತೆ, ಅದಕ್ಕೆ ಹಾಗೆ ಹೇಳಿದೆ. ತಗೋ ಸಮುದ್ರ, ತಗೊಳು. ಏನೋ ತುರ್ಕಿ ಮಾರ್ನಿಂಗ್ ಅಂದಂಗೆ ಇತ್ತು ವಿಕ್ಕಿ. ಅದು ಗುಡ್ ಮಾರ್ನಿಂಗ್ ಅಂತ ಹೇಳಕ್ ಹೋಗಿ ಹಾಗಾಗೋಯ್ತು. ನೀನು ಮೈಯೆಲ್ಲ ಕೆರ್ಕೊಂಡು ಬರ್ತಿದ್ದಲ್ಲ, ಮರ್ಜಾಗಿ ಹಾಗೆ ಹೇಳ್ಬಿಟ್ಟೆ ಅಷ್ಟೆ. ಟೀ ತಗೋ ವಿಕ್ಕಿ, ಟೀ ಕುಡಿ. ಜೋಶಲ್ಲಿ ನಾನೇ ತಗ್ಲಾಕೋತಾ ಇದ್ದೀನಲ್ಲಪ್ಪ, ವಿಕ್ಕಿಗೆ ತುರ್ಕೆ ಪುಡಿನ ನಾನೇ ಹಾಕಿದ್ದು ಅಂತ ಗೊತ್ತಾದ್ರೆ? ನೀನು ನೈವೇದ್ಯ ರೆಡಿ ಮಾಡ್ಕೊಂಬಿಡಮ್ಮ. ಈಕಿನ ಇಲ್ಲಿ ತನಕ ಫಾಲೋ ಮಾಡಿದ್ದಾಯ್ತು, ಇನ್ನು ಒಳಗೆ ಹೋಗೋದು ಬೇಡ. ಒಳಗೆ ಹೋದ್ನಪ್ಪ ಅಂತಂದ್ರೆ ನಾ ಮಾಡೋ ಮಸಲತ್ತೆಲ್ಲ ಇವ್ರಿಗೆ ಗೊತ್ತಾಗ್ಬಿಡ್ತೈತಿ. ಬೇಡ ಬೇಡ, ಮಾಡ್ತೀನಿ ಇವ್ರಿಗೆ. ಅಮ್ಮ, ನೈವೇದ್ಯಕ್ಕೆ ಏನು ಮಾಡೋದು? ಶಿವನಿಗೆ ಪ್ರಿಯವಾದ ನೈವೇದ್ಯ ಏನು ಅಂತ ನಿನಗೆ ಗೊತ್ತಿಲ್ವಾ ಮಗಳೇ? ಪೂಜೆಗೆ ಐತರದ ಹೂ ಬೇಕು ಅಂತ ಹೇಳಿದ್ಯಲ್ವಾ, ತರ್ಸದ್ಯಾ? ಹೂ ನಂಗಡಿಯವ್ರಿಗೆ ಹೇಳಿದ್ದೀನಮ್ಮ, ಸಂಜೆ ತಂದ್ಕೊಡ್ತೀನಿ ಅಂತ ಹೇಳಿದ್ದಾರೆ. ತರ್ಲಿ ತರ್ಲಿ. ಅಮ್ಮ, ದೀಪದ ಎಣ್ಣೆ ತಂದ್ಕೊಡ್ತೀನಿ ಅಂತ ಹೇಳಿದನಮ್ಮ. ಓಹೋ ಹೋ ಹೋ, ಎಲ್ಲಾನೂ ಬರ್ಬೇಕಲ್ಲ. ಬರ್ತೈತಿ ಬರ್ತೈತಿ, ಬಂದ ಬರ್ತೈತಿ. ಅಮ್ಮ, ನಾನು ನೈವೇದ್ಯಕ್ಕೆ ರೆಡಿ ಮಾಡ್ತೀನಿ. ಸರಿನಮ್ಮ. ನೈವೇದ್ಯ ಮಾಡೋದಕ್ಕಿಂತ ಮುಂಚೆ ಅಪ್ಪನ ಫೋಟೋಗೆ ನಮಸ್ಕಾರ ಮಾಡೋಣ, ಯಾಕಂದ್ರೆ ಅಪ್ಪನಿಗೆ ಮಂಜುನಾಥ್ ಸ್ವಾಮಿ ಅಂದರೆ ತುಂಬಾನೇ ಭಕ್ತಿ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ, ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ, ಗದರೋ ಮೀಸೆಕಾರ, ಮನಸ್ಸೇ ಕೋಮಲ.
ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸಿ ಪೂಜೆ ನಿನ್ನ ಆಶೀರ್ವಾದ ಬೇಕು ಅಪ್ಪ ನಿಮ್ಮ ಅಪ್ಪನ ಫೋಟೋಕ ಎಷ್ಟು ನಮಸ್ಕಾರ ಮಾಡ್ತೀಯೋ ಈಗ ಮಾಡ್ಕೊ ಆಮೇಲ ನಿಮ್ಮ ಅಪ್ಪನ ಫೋಟೋ ಈ ಮನೆಯೊಳಗಿರಂಗಿಲ್ಲ